ಎಷ್ಟು ಧ್ವನಿ ಮಾಡಿದ್ದಲ್ಲಿ ಯಾವ್ದು ಭ್ರಷ್ಟಾಚಾರ ಇಲ್ಲಂತದ. ಒಂದು ತಹಸೀಲ್ದಾರ್ ಆಫೀಸ್ ತೋರಿಸ್ರಿ ನಮಗೆ, ಒಂದು ತಲಾಟೆ ಆಫೀಸ್ ತೋರಿಸ್ರಿ ಭ್ರಷ್ಟಾಚಾರ ಐತೆ ಅಂತೇಳಿ, ಒಂದು ಪಿ ಡಿ ಓ ಆಫೀಸ್ ತೋರಿಸ್ರಿ ಪಂಚಾಯತ್ಗಳಂಥದ್ದು. ಎಲ್ಲ ಕಡೆಯೂ ದುಡ್ಡು ತೋಳ ಕೊಡಲಾರದ ಕೆಲಸ ಆಗೋದೇ ಇಲ್ಲ ಅಂದಾಗ ಇವತ್ತು ನಿಮ್ಮಲ್ಲಿ ನೀವು ನಿಂತು ವಿಚಾರ ಮಾಡ್ಬೇಕಾಗಿದೆ. ಡಿ ಕೆ ಶಿ ಅವರ, ಸತೀಶ್ ಜಾರಕಿಹೊಳಿ ಅವರ, ಸಿದ್ದು ಅವರ, ಸಿದ್ದಣ್ಣವರ, ನಿಮಗೆ ಅಪರೂಪಕ್ಕೆ ಜನ ಇವತ್ತು ಹೊಡ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಬಿ ಜೆ ಪಿಗರು ಅಥವಾ ಆರ್ ಎಸ್ ಎಸ್ ಇಗರು ನಿಮ್ಮನ್ನು ಮುರಿದು ತೆಗೆದು ಬಿಡ್ತಾರೆ. ಏನು ದೊಡ್ಡ ವಿಷಯ ಇಲ್ಲ ಅವರಿಗೆ. ಇಡೀ ರಾಷ್ಟ್ರದ ಪ್ರತಿ ಮೂರು ಮೂರು ಹೋಗಿದ್ದಾರೆ. ಒಂದು ಕಾಲಕ್ಕೆ ಕಾಂಗ್ರೆಸ್ ಇತ್ತು, ಗಾಂಧೀಜಿಯವ್ರ ಕಾಲದಲ್ಲೇ ಗಾಂಧೀಜಿಯವ್ರ ಕಾಂಗ್ರೆಸ್ ಇಡೀ ದೇಶವ್ಯಾಪಿ ಆಗಿತ್ತು. ಆ ಕಾಂಗ್ರೆಸ್ನ ಪುಣ್ಯ ಅನ್ನಿರ್ಬೇಕಾದ ಅಥವಾ ಅದರ ಆಶೀರ್ವಾದದಿಂದ ನೀವು ಇವತ್ತಿನವರೆಗೂ ಸಹಿತ ನೀನು ಜೀ ಹೊಡೆದಿದ್ರಿ. ಅದಕ್ಕಾಗಿನ ಬಿ ಜೆ ಪಿಗರು ಇರಲಿ, ಆರ್ ಎಸ್ ಎಸ್ ಇರಲಿ, ಈ ಕಾಂಗ್ರೆಸ್ದು ಮೂಲ ವ್ಯಕ್ತಿ ಗಾಂಧಿ, ಅದು ಗಾಂಧಿಯವರ ಹೆಸರು ಕೆಡಿಸುವಂಥ ಪ್ರಯತ್ನ ಸಾಕಷ್ಟು ಮಾಡಿದರು. ಅವ್ರ ದೇಶ ಒಡೆದ್ರು ಅಂತ ಹೇಳಿದರು, ಮತ್ತೇನೋ ಮಾಡಿದ್ರು, ಹೆಣ್ಮಕ್ಕಳಿಗೆ ಹಿಡಿದ್ರು ಅಂತ ಹೇಳಿದರು. ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಇಸ್ರೇಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಗಾಂಧೀಜಿಯವ್ರ ಹೆಸರು ಕೆಡಿಸ್ತಾ ಇರ್ತಾರೆ ಅಂತಾರೆ. ಗಾಂಧೀಜಿಯವರು ಶಿಫ್ಟ್ ಎಲ್ಲರವ್ರಿಗೆ ಕಾಂಗ್ರೆಸ್ ಹೊಡಿಬೇಕಾಗಿತ್ತು ಅವ್ರಿಗೆ, ಅದಕ್ಕೆ ಕೊಡೋದ್ರು. ಕಡೆಗೆ ರಾಹುಲ್ ಗಾಂಧಿಯವರಿಗೆ ಏನಂದರು ನಿಮಗೆ ಗೊತ್ತದ, ಶಹಜಾದಿ ಅಂತ ಕರೆದ್ರು, ಪಪ್ಪು ಅಂತ ಕರೆದ್ರು. ಈಗೇನೋ ಪಾಪ ಅವ್ರಿಗೆ ಬಾಬಾ ಬಾಬಾ ನೀಗುತ್ತಿದ್ದಾರೆ, ಒಬ್ಬ ವ್ಯಕ್ತಿತ್ವ ಬೆಳೆಸ್ಕೊಂಡು ಮೇಲೆ ಪಾಪ ಅವ್ರಿಗೆ ಕಾಂಗ್ರೆಸ್ ಕಟ್ಟುವಲ್ಲೇ ಬಿದ್ದು ಅಂತ. ಮತ್ತು ಈ ಕಾಂಗ್ರೆಸ್ ಏನಾಗಿದೆಪ್ಪ ಈ 60-65 ವರ್ಷ ಅಂದ್ರೆ ಬರೇ ಕಳ್ಳರ ಸಂತಿ, ಸುಳ್ಳರ ಸಂತಿ, ಲ್ಯಾಂಡ್ ಮಾಫಿಯಾ, ಸಾರಾಯಿ ಮಾಫಿಯಾ, ಇವರಿಂದಾಗಿ ಇವತ್ತು ಕಾಂಗ್ರೆಸ್ ಏನಾಗಿತ್ತು, ಗಬ್ಬೆದ್ದು ಹೋಗಿತ್ತು. ಅದನ್ನ ನಿವಾರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಏನೋ ಮೋದಿಯವರು ದೊಡ್ಡ ದೊಡ್ಡ ಮಾತು ಮಾತಾಡಿದ್ರು 2014 ಜನ ನಂಬಿ ಅವ್ರಿಗೆ ಓಟ್ ಹಾಕಿದರು. 2 ಕೋಟಿ ಉದ್ಯೋಗ ಕೊಡ್ತೀರಿ ಪ್ರತಿ ವರ್ಷ ಅಂತ ಹೇಳಿದರು. ಮತ್ತೇನೋ ಹೇಳಿದರು, ಬಡವನಿಗಾಗಿ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. ನೋಟ್ ಬಂದಿ ಮಾಡಿ ಇಲ್ಲಪ್ಪ ಎಲ್ಲ ಇಲ್ಲಿ ಭಯೋತ್ಪಾದನೆ ಓಡಿಸ್ತೀವಿ ಅಂತ ಹೇಳಿದರು. ಏನೇನೋ ಮಾಡಿದರು, ಇಲ್ಲಿವರೆಗೆ ಆಗಲಿಲ್ಲ. ಅದು ಇನ್ನೊಂದು ಕಾಂಗ್ರೆಸ್ ಆಗಿಬಿಡ್ತು, ಮತ್ತು ಬೇರೆ. ಆದರೆ ಅದರ ಹಿಂದೆ ಇರುತ್ತಿರುವಂಥ ಬಲಾಢ್ಯ ಶಕ್ತಿ ಯಾವುದಪ್ಪ ಅಂದರೆ ಆರ್ ಎಸ್ ಎಸ್ ಅಂಥ ಸಂಘಟನೆ ನಿಮ್ಮಲ್ಲಿ ಇಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಹಿಂಸರಿದ್ರೆ ನಿಮ್ಮಲ್ಲಿ ಏನು ಶಕ್ತಿ ಇಲ್ಲ ಕಾಂಗ್ರೆಸ್ದಲ್ಲ. ನಾನು ಕಟ್ಟಿದೆ, ನಾನು ಮಾಡಿದೆ, ಡಿ ಕೆ ಶಿ ಅವರು ಹೇಳಿದ್ರು ನಲ್ಲಿಂದ ಆಸಪ್ಪ ಆರಿಸಿ ಬಂದಿದ್ದೀವಿ ಅಂತ. ನಿಮ್ಮಿಂದಲ್ಲ ರೀ, ಇಲ್ಲಿ ಸಿದ್ದರಾಮಯ್ಯರು ಒಳ್ಳೆಯವರು ಇದ್ದಾರೆ, ಎಲ್ಲರೂ ಕೂಡಿ ಮಾಡಿದಂಥದ್ದು, ಇದು ಒಬ್ಬರಿಂದ ಆದಂಥದ್ದಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಉಳಿಸೋದು ಸಂದರ್ಭದಲ್ಲಿ ಈ ಒಂದು ಪುನರ್ರಚನೆ, ಸಂಪುಟ ಪುನರ್ರಚನೆ ವಿಷಯ ಒಂದು ದೊಡ್ಡ ಇಶ್ಯೂ ಮಾಡಿ ನಿಮ್ಮನೊಳಗೆ ಬಿಡದಾಡೆ. ನಾ 2022 ನಾನು ಬರ್ತೀನಿ, ಸತೀಶ್ ಅವರು ಹೇಳ್ತಾ ಇದ್ದಾರೆ, ಇವರು ಈಗಾಗಲೇ ಅದು ತಯಾರಿ ನಡೆಸಿದ್ದಾರೆ, ನಾನು ಮುಖ್ಯಮಂತ್ರಿ ಅಂತೇಳೆ. ಮತ್ತು ಸಿದ್ದರಾಮಯ್ಯ 2 ವರ್ಷ ಇಳಿಸೋಲ್ಲ ಅಂತ ಸ್ವಲ್ಪ ಅವ್ರು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸ್ತದಂದ್ರೆ ಇದು